ನಾಚಿಕೆ ಹಾಕೊಂಡ್ ಅವ್ರಿಗೆ ನೋಡಿ ಕ್ಯಾಮರಾಮನ್ ಎಷ್ಟೆಲ್ಲ ಕಷ್ಟಪಟ್ಟು ನಮ್ಮ ಇಷ್ಟು ಒಂದು ವಿಡಿಯೋ ಚೆನ್ನಾಗಿ ಬರ್ಬೇಕಾದ್ರೆ ಇವನ ಕೈ ಚಳಕೊಂಡು ಇವನು ಕೈ ಚಳಕದಲ್ಲಿ ತುಂಬಾ ಎಂತದ ಸುಧೀರ ಹೇಳು ಎಂತ ಆದಿ ಕ್ಯಾಮರಾಮನ್ ವಿಘ್ನೇಶ್ ಜೊತೆ ಆದಿ ಕ್ಯಾಮರಾಮನ್ ವಿಘ್ನೇಶ್ ಜೊತೆ ವಿತ್ ಸುಧೀರ ಕಮೆಂಟ್ಸ್ ವಿಘ್ನೇಶ್ ನಿಂಗೆ ಎಷ್ಟು ಕಷ್ಟ ಆಗ್ತದೆ ವಿಡಿಯೋ ತೆಗ್ಲಿಕ್ಕೆ ಹೇಳು ಅವನೊಂದು ದೊಡ್ಡದು ಇದು ಕುಂಬಿಡಲ್ಲ ಅವನ್ ಕೊಡು ನೀನ್ ತಗೋ ಹೊಸ ಐಫೋನ್ ತಗೋ ಅಲ್ಲ ನಿಂದು ಇದು ವಿಡಿಯೋಗ್ರಾಫರ್ ಎಂತ ನಿಂದು ಅಂದ್ರೆ ಒಂದು ಬ್ಯಾಕ್ ಗ್ರೌಂಡ್ ಯಾರು ನಿನ್ನೊಂದು ಏನಾದ್ರು ಕೊಡ್ತಾರ ಅವರು ಏನಾದ್ರು ಕೊಡ್ತಾರ ವಿಡಿಯೋ ಮಾಡಿದಕ್ಕೆ ಡೈರೆಕ್ಟರ್ ಯಾರು ಮೂರ್ ಕಾಜ್ ಡೈರೆಕ್ಟರ್ಗೆ ಆ ತರ ಎಲ್ಲ ಹೇಳ್ಬಾರ್ದು ನೀವು ಹೇಳಿ ಸರ್ ಎಸ್ ಸರ್ ಹೌದು ಹುಲಿಯಾ ಹೇಳು ಹೌದು ಹುಲಿಯಾ ಹೌದು ಹುಲಿಯಾ ಎಂತ ಎಂತಕ್ಕೆ ಮತ್ತೆ ಅಲ್ಲ ಕಷ್ಟ ಆಗುದಲ್ಲ ನಿಂಗೆ ಪಾಪ ಒಂದ್ ರೂಪಾಯಿ ಕೊಡಲ್ಲ ಮೊನ್ನೆ ಇದು ಚಾಕ್ಲೇಟ್ ಯಾರು ತೆಗೆದು ಕೊಟ್ಟದ್ ನಿಂಗೆ ಅದೇ ನಿಂದ ಒಳಗೆ ಕಿಸೆಯಲ್ಲಿ ಇಟ್ಟಿದ್ದಲ್ಲ ತೆಗಿ ಎರಡು ಚಾಕ್ಲೇಟ್ ಕೊಟ್ಟಿದೆ ಎಂತ ರಂಗವ ನಿಂದು ಎರಡು ಚಾಕ್ಲೇಟ್ ಮತ್ತೆ ಎರಡು ಚಾಕ್ಲೇಟ್ ಮತ್ತೆ ಒಂದು ಲಾಲಿ ಪಾಪ ಚಾಕ್ಲೇಟ್ ಇಟ್ಕೊಂಡು ಚಾಕ್ಲೇಟ್ ಇಲ್ಲ ಇಲ್ಲ ಹೇಳ್ತೀವಿ ಮಾರೆ ಮತ್ತೆ ಸೌಂಡ್ ಆಗ್ತುಂಟು ಒಳಗೆ ಪರವರ ಅಂತ ಮತ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಒಂದು ಸ್ಪೆಷಲ್ ರೆಸಿಪಿ ಜೊತೆ ನಿಮ್ಮ ಹತ್ರ ಬರ್ತಾ ಇದ್ದೇವೆ. ಆ ರೆಸಿಪಿ ಹೆಸರು ಏನಿದ್ರೆ ಕನ್ನಡದಲ್ಲಿ ಹೇಳೋದಾದ್ರೆ ತೊಂಡೆಕಾಯಿ ಕಡಲೆ ಪಲ್ಯ. ಓಕೆ, ತುಳುವಲ್ಲಾದ್ರೆ ಕಡಲೆ ಮನೋಡಿ ಸುಕ್ಕ ಅಂತ ಅದು ಫೇಮಸ್ ನಮ್ ಕಡೆ. ಸೊ ಇವತ್ತು ಅದನ್ನು ನಮ್ ಜೊತೆ ಯಾರು ಮಾಡಿ ತೋರಿಸ್ತಾರೆ ಅಂದ್ರೆ ನಮ್ದು ಕುಕ್ಕಿಂಗ್ ಸ್ಪೆಷಲಿಸ್ಟ್ ಸುಶಾಂತ್ ಅವರು ಮಾಡಿ ತೋರಿಸ್ತಾರೆ. ಸೊ ಕೇಳೋಣ ಅವ್ರನ್ನೇ ಯಾವ ತರ ಮಾಡೋದಂತ. ಒಂದೂವರೆ ಸ್ಪೂನ್ ಅಷ್ಟು ಕೊತ್ತಂಬರಿ ಕಾಳು ಮತ್ತೆ ಸ್ಮಾಲ್ ಸ್ಪೂನ್ ಅಲ್ಲಿ ಒಂದೂವರೆ ಸ್ಪೂನ್ ಅಷ್ಟು ಜೀರಿಗೆ, ಸ್ವಲ್ಪ ಮೆಂತೆ ಮತ್ತೆ ಪಾಲಕಿದ ಪೀಸ್ ಎರಡು ಪೀಸ್ ಸ್ಮಾಲ್ ಆಗಿ, ಮತ್ತೆ ಸಾಸಿವೆ ಮತ್ತೆ ಬೆಳ್ಳುಳ್ಳಿ ಒಂದು ಒಂದು ಅರ್ಧದಷ್ಟು ಬೆಳ್ಳುಳ್ಳಿ, ಸ್ವಲ್ಪ ನಮ್ಮ ಗ್ರೇವಿ ಚೆನ್ನಾಗಿರುತ್ತೆ ಅಂತ ಎಕ್ಸ್ಟ್ರಾ ಆಡ್ ಮಾಡಿದ್ದೇನೆ. ಮೆಣಸು ಇದು ಒಂದು 20 ಮೆಣಸು ಇದೆ, ಖಾರ ಕಮ್ಮಿ ಇದ್ದು ಖಾರ ಮೇಲೆ ಡಿಪೆಂಡ್ ಆಗ್ತದೆ, ಖಾರ ಮೇಲೆ ಡಿಪೆಂಡ್ ಇದು ಖಾರ ಕಮ್ಮಿ ತಂದಿದ್ದೇನೆ ಅದಕ್ಕೆ. ಮತ್ತೆ ಸ್ವಲ್ಪ ಒಂದು 5 ರೂಪಾಯಿ ಕೊತ್ತಂಬರಿ ಸೊಪ್ಪು, ಮತ್ತೆ ಒಂದು 3 ಈರುಳ್ಳಿ, ಯಾಕಂದ್ರೆ ನಮಗೆ ಗ್ರೇವಿ ಜಾಸ್ತಿ ಸ್ವಲ್ಪ ಮಸಾಲೆ ಬೇಕಲ್ಲ ಅದಕ್ಕೆ. ಮತ್ತೆ 1 ಟೊಮೆಟೊ, ಇದು ನಿಮ್ಗೆ ಆಪ್ಷನಲ್, ಬೇಕಾದ್ರೆ ಹಾಕ್ಬೋದು ಇಲ್ಲದೆ ಬಿಡ್ಬೋದು. ಬೆಳ್ಳುಳ್ಳಿ, ಶುಂಠಿ ಮತ್ತೆ 1 kg ತೊಂಡೆಕಾಯಿ ಹಾಕಿದ್ದೇನೆ. ತೊಂಡೆಕಾಯಲ್ಲಿ ನಿಮ್ಗೆ ಶುಗರ್ ಬ್ಲಡ್ ಪ್ರೆಷರ್ ಎಲ್ಲ ತುಂಬಾ ಅಡ್ವಾಂಟೇಜಸ್ ಇದೆ, ಅಂದ್ರೆ ಅದು ಕಂಟ್ರೋಲ್ ಮಾಡುತ್ತೆ ನಮ್ಗೆ. ನೆಕ್ಸ್ಟ್ ಇಲ್ಲ, ಫೈಬರ್ ಕಂಟೆಂಟ್ ಇರುತ್ತೆ, ನಿಮ್ಗೆ ಇಮ್ಯುನಿಟಿ ಬೂಸ್ಟರ್ ತಗೊಂಡು ಇದಾಗುತ್ತೆ, ಮತ್ತೆ ವೆಯ್ಟ್ ಲಾಸ್ ಆಗ್ಲಿಕ್ಕೆ ಎಲ್ಲ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ನೋಡಿ, ಒಳ್ಳೆ ಒಂದು ಪಾಯಿಂಟ್ ಸಿಕ್ಕಿದೆ, ವೆಯ್ಟ್ ಲಾಸ್ ಮಾಡ್ಲಿಕ್ಕೆ ತೊಂಡೆಕಾಯಿ ಯೂಸ್ ಮಾಡ್ತಾರೆ, ಹಾಗೆ ಮತ್ತೆ ಇದು ಕಣ್ಣಿಗೆ ತುಂಬಾ ಒಳ್ಳೇದಂತ ಹೇಳ್ತಾರೆ. ನೆಕ್ಸ್ಟ್ ನಮ್ದಿಲ್ಲಿ ಕಡಲೆ, ಇದು ಮೇನ್ ನೋಡ್ಲಿಕ್ಕೆ ಹೋದ್ರೆ ಇದು ಸೋರ್ಸ್ ಆಫ್ ಪ್ರೋಟೀನ್ ಅಂತ ಹೇಳ್ತಾರೆ. ಈ ಜಿಮ್ ಎಲ್ಲ ಹೋಗುವಾಗ ತುಂಬಾ ತಿನ್ನಿ, ಯಾರೆಲ್ಲ ತೆಳ್ಳಾಗಿ ಸಪ್ರ ಆಗಿರ್ತೀರಿ ಇದನ್ನ ಆದಷ್ಟು ತಿನ್ಲಿಕ್ಕೆ ಟ್ರೈ ಮಾಡಿ, ದೇಹಕ್ಕೆ ತುಂಬಾ ಒಳ್ಳೆಯಾಗಿರ್ತದೆ. ಎಷ್ಟು ತೆಂಗಿನಕಾಯಿ, ಒಂದು ತೆಂಗಿನಕಾಯಿ ಸ್ಮಾಲ್ ತಗೊಂಡಿದ್ದೇನೆ, ರೆಡಿ ಇದೆ. ಸೊ ಈಗ ಸ್ಟಾರ್ಟ್ ಮಾಡೋಣ. ಅಷ್ಟು ಕೊಬ್ಬರಿ ಎಣ್ಣೆ ಹಾಕಿದ್ದೇನೆ, ಈಗ ರೋಸ್ಟ್ ಮಾಡಿ ರೆಡಿ ಆಗಿದೆ. ಸೊ ಈಗ ನಾವು ಮಿಕ್ಸಿಗೆ ಹಾಕೋಣ ಜಾರಿಗೆ. ಈಗ ಅರಶಿನ ಪುಡಿ ಹಾಕ್ತಿದ್ದೇನೆ ಸ್ವಲ್ಪ.
ಮತ್ತೆ ಕಡ್ಡೆ ರೆಡಿ ಮಾಡಿ ಈಗ ಕಡ್ಲೆ ಬೇಯಿಸಿಡೋಣ. ಅದಕ್ಕೆ ನಾವು ಈಗ ಕಾಲು ಕೆ ಜಿಯಷ್ಟು ಕಡಲೆ ಹಾಕಿದ್ದೀವಿ. ಸೊ ನಮಗೆ ಉಪ್ಪು ಈಗಲೇ ಹಾಕ್ತಿದ್ದೀನಿ, ಒಂದು ಎರಡು ಸ್ಪೂನ್ ಅಷ್ಟು ಕಡಲೆ ಚೆನ್ನಾಗಿ ತಗೊಳ್ತಾರಲ್ಲ ಅದಕ್ಕೆ. ಸೊ ಎಷ್ಟು ಇಡಬೇಕಿದೆ ಬಿಸಿಲು? ಮೂರು ಬಿಸಿಲು ಇಡ್ಬೇಕಂತಿದ್ದೇನೆ. ಒಂದು ಕಡೆ ಕಡಲೆ ಬಿದ್ದು ಹಾಗೆ ಇದರಲ್ಲಿ ಕಡಲೆಗಾಗಿ ಬೇಯಲಿಕ್ಕಿಟ್ಟಿದ್ದೇನೆ. ಸೊ ಒಂದು 20 ನಿಮಿಷದಲ್ಲಿ ಇದು ಬೇಯುತ್ತದೆ. ಸೊ ಇದನ್ನು ಕ್ಲೋಸ್ ಮಾಡಿ ಇಡೋಣ. ಬೇಗ ಬೇಯಬೇಕಲ್ಲ ಅದಕ್ಕೆ ಕಡಲೆ ಮತ್ತೆ ಕಡಲೆ ಚೆನ್ನಾಗಿ ಬೇಯುತ್ತಿಲ್ಲ, ಅದೇ ಟೈಮಲ್ಲಿ ನಾವೀಗ ಮಸಾಲೆ ರೆಡಿ ಮಾಡೋಣ. ಮಸಾಲೆ ಫಸ್ಟ್ ರೆಡಿ ಆಗಿದೆ, ತೆಂಗಿನ ಬೇಕೀಗ. ಸೊ ಈಗ ತೆಂಗಿನಕಾಯಿ ಆ್ಯಡ್ ಮಾಡ್ತಿದ್ದೀನಿ ನಾನು. ಸ್ವಲ್ಪ ಸ್ವಲ್ಪ ಅಲ್ಲಿ ಹಾಕಿ ನಾವು ಮಿಕ್ಸ್ ಮಾಡೋಣ. ಇದನ್ನು ಜಾಸ್ತಿ ನಿಮ್ಮದು ಮಿಕ್ಸ್ ಮಾಡಲಿಕ್ಕಿಲ್ಲ, ಗ್ರೇಡ್ ಮಾಡೋ ಸ್ವಲ್ಪ ಮಾಡೋಣ. ಈಗ ಕಡಲೆ ಬೇಯ್ದಾಗಿದೆ, ಮಿಕ್ಸಿದಾಗಿದೆ. ಸೊ ನಮ್ಮ ನೆಕ್ಸ್ಟ್ ಮಿಕ್ಸ್ ರೆಡಿ ಮಾಡೋಣ ಈಗ. ಸೊ ಕೊಬ್ಬರಿ ಎಣ್ಣೆ 2 ಸ್ಪೂನ್ ಆ್ಯಡ್ ಮಾಡ್ತಿದ್ದೀನಿ ಈಗ, ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಹಾಕ್ತಿದ್ದೀನಿ, ಒಂದು ಚಿಟಿಕೆ ಅಷ್ಟು ಜೀರಿಗೆ. ಲೈಟಾಗಿ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡೋಣ. ಶುಂಠಿ ಹಾಕ್ತಿದ್ದೇನೆ, ಬೆಳ್ಳುಳ್ಳಿ ಹಾಕ್ತಿದ್ದೀವಿ, ಮತ್ತು ಪರೋಟ ಹಾಕ್ತಿದ್ದೀನಿ. ಸೊ ನಮ್ದು ಈಗ ಫ್ರೈ ಆಗಿದೆ, ಜಸ್ಟ್ ಈಗ ಈರುಳ್ಳಿ ಆ್ಯಡ್ ಮಾಡ್ತಿದ್ದೀನಿ. ಈರುಳ್ಳಿ ಚೆನ್ನಾಗಿ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡೋಣ. ಈರುಳ್ಳಿ ಈಗ ಬ್ರೌನ್ ಕಲರ್ ಬಂದಿದೆ ನೋಡಿ. ಈಗ ಈಗ ಟೊಮೆಟೊ ಆ್ಯಡ್ ಮಾಡ್ತಿದ್ದೇನೆ, ಒಂದು ಟೊಮೆಟೊ. ಟೊಮೆಟೊ ಎಲ್ಲ ಫ್ರೈ ಆಗಿದೆ, ಚೆನ್ನಾಗಿ ಬೇಯ್ದಿದೆ ನೋಡ್ಬೋದು ನೀವೇ. ನಾವೀಗ ಮಸಾಲ ಹಾಕಿ ಮಸಾಲ ಸ್ವಲ್ಪ ಅಲ್ಲಿ ಫ್ರೈ ಮಾಡಿಸ್ಕೊಡೋಣ. ಚೆನ್ನಾಗಿ ನೇಯಿಸೋಣ, ಯಾಕಂದ್ರೆ ಮಸಾಲದಲ್ಲಿ ಸಾಲ್ಟ್ ಇಲ್ಲದೆ ನೇಯಿಸ್ತಾರಲ್ಲ ಅದಕ್ಕೆ. ಸೊ ಒನ್ ಆ್ಯಂಡ್ ಹಾಫ್ ಸ್ಪೂನ್ ಮತ್ತೆ ರುಚಿ ನೋಡಿ ಹಾಕೋಣ. ಗ್ಯಾಸ್ ಅಂದರೆ ಕಷ್ಟ ಆಗುತ್ತಲ್ಲ ಅದಕ್ಕೆ. ಆಲ್ರೆಡಿ ಅವರು ತಂಡಕ್ಕೆ ಬೀಸಲ್ಲಿ ಹಾಕಿದ್ದೀವಲ್ಲ ಸಾಲ್ಟು. ಸೊ ಅದ್ರ ಬಂದು ನೋಡೋಣ ಮಿಕ್ಸ್ ಮಾಡಿದ್ಮೇಲೆ ಎಷ್ಟು ಆಗುತ್ತೆ ಅಂತ. ಕಮ್ಮಿ ಇದ್ರೆ ಮತ್ತೆ ಹಾಕೋದಲ್ಲ. ಸೊ ಕಡಲೆ ಒಂದು ಬೇಯ್ದಿದೆ, ಮೂರು ಬಿಸಿ ಇಟ್ಟಿದ್ವಿ, ಚೆನ್ನಾಗಿ ಬೇಯ್ದಿದೆ. ಒಂದು ತೊಂಡೆ ಕೂಡ ಹಾಗೆ ಬೇಯ್ದಿದೆ. ಒಂದು ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆ ಹಾಕ್ತಿದ್ದೀನಿ ಈಗ. ಕೋಳಿದ ಬಿಸಿ ಆದ್ರೆ ಈಗ ಬರ್ತಿದ್ದ ಮನಳಿ ಕೊಡು ಮಾರೆ. ಅಷ್ಟು ಹತ್ತಿರ ನಮ್ದು ರೆಸಿಪಿ ಕೊಡು ಅಷ್ಟು. ಕಡಲೆ ಮನಳಿ ಎಷ್ಟು ಕೆಜಿ ಇದು? ಹೇಗೆ ಒಳ್ಳೆ ಅನಿಸ್ತದಲ್ಲ ಅಣ್ಣ? ಇದು ವಿಡಿಯೋ ನೋಡಿ ಮಾಡಿದವರು ಹೇಗೆ ಕಮೆಂಟ್ ಮಾಡ್ತಾರಲ್ಲ, ಕಮೆಂಟ್ ಮಾತ್ರ ಗೊತ್ತಿಲ್ಲ ಟ್ರೈ ಮಾಡ್ತಾರೆ. ಟ್ರೈ ಮಾಡ್ತಾರೆ ನಮ್ಗೆ ಸದ್ಯ ಬೇಕಲ್ಲ, ಟ್ರೈ ಮಾಡ್ಬೇಕು ಅವರು ಎಲ್ಲ ಟ್ರೈ ಮಾಡ್ಬೇಕು. ಟ್ರೈ ಮಾಡಿ ಹೇಳಿ ಹೇಗೆ ಆಗಿದೆ ಅಂತ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ. ಮತ್ತೆ ಇದಕ್ಕೆ ಬೇರೆ ಎಂತಾದ್ರು ಆಡ್ ಮಾಡ್ಲಿಕ್ಕಿದ್ರೆ ಹೇಳಿ ಕಮೆಂಟ್ ಅಲ್ಲಿ. ಮನಳಿದೊಂದು ಸಾಂಗ್ ಬನ್ನಿ, ಮನಳಿದ ಒಂದು ಸಾಂಗ್ ಬೇಕಲ್ಲ ಈಗ. ಒಂದು ಸಾಂಗ್ ಯಾವ ತರ ಬೇಕು ನಿಮ್ಗೆ ಸಾಂಗ್? ಕಾಮಿಡಿ ಇರ್ಬೇಕಾ, ಸೀರಿಯಸ್ ಕಾಮಿಡಿ? ಕಾಮಿಡಿ ಸಾಂಗ್ ಮನಳಿಲ್ಲ ಮನಳಿ ಅಲ್ಲಿ ಖಾಲಿ ಇಲ್ಲಿ ಮರಳಿ ಬಗ್ಗೆ ಒಂದು ಚಿಕ್ಕ ಸಾಂಗ್, ಮರಳಿ ಇವಾಗ ಚಿಕ್ಕ ನನ್ನ ಕಡೆ ಒಂದು ಸಾಂಗ್ ಲಿರಿಕ್ಸ್. ಮ್ಯೂಸಿಕ್ ಕಂಪೋಸರ್ ಸುದೀರ್, ಮ್ಯೂಸಿಕ್ ಕಂಪೋಸರ್ ವಿಡಿಯೋ ಕ್ರೆಡಿಟ್ ವಿಗ್ಗು.
ಸಾಂಗ್ ನಂದು ಸ್ವಲ್ಪ ಕದ್ದಿದ್ದೇವೆ ಸಾಂಗ್ ಲಿರಿಕ್ಸ್ ನಂದು ಲಿರಿಕ್ಸ್ ನಂದು ಆಯ್ತಾ ತಂಡೆಕಾಯಿ ಬೆಂಡೆಕಾಯಿ ಕಾಯಿ ತಂಡೆಕಾಯಿ ಬೆಂಡೆಕಾಯಿ ಕೆಸವನ ತೋಟದಲ್ಲಿದೆ ಉಂಡೆ ಉಂಡೆ ಬೆಲ್ಲ ಬೆಲ್ಲ ಸುಗಿರನ ಡಬ್ಬಿಯೊಳಗಿದೆ ಕುಯ್ ಕುಯ್ ನಾಯಿ ಮರಿ ಎಲ್ಲಿದೆ ಎಲ್ಲಿದೆ ಬೀದಿಯಲ್ಲಿ ಕಬ್ಬೆ ಮಲಗಿದೆ ಕಬ್ಬೆ ಮಲಗಿದೆ ಮಲಗಿದೆ ತೊಂಡೆಕಾಯಿ ಬೆಂಡೆಕಾಯಿ ಕೇಶವನನ್ನು ತೋಟದಲ್ಲಿದೆ ಕೇಶವ ಯಾರು ಅಲ್ಲಿ ಕೇಶವ ಕೋರಿ ಕೇಶವ ಕೋರಿ ಕೇಶವ ಅದು ಅವರಿಗೆ ಎಡುಕೇಶನ್ ಸಾಂಗ್ ಫಾರ್ ಎಡುಕೇಶನ್ ಫಾರ್ ಕೋರಿ ಕೇಶವ ಬಿಗ್ ಬಾಸ್ ಹಾ ಸಮಯ 9 ಗಂಟೆ ಅದಕ್ಕೆ ಸುಶಾಂತ್ ಕಜಿಪಿಗೆ ಕೈಲಾಗಿದ್ದಾನೆ ಒಳ್ಳೆಯ ವಿಷಯ ಇನ್ನೇನು ಕೆಲವೇ ನಿಮಿಷದಲ್ಲಿ ನಿಮ್ಮ ಈ ಉಜಿನ ವಾರಗಳು ಶುರುವಾಗಲಿದೆ ಎಲ್ಲರೂ ಲೈನಲ್ಲಿ ಬಂದು ಮನಳಿ ಕಡಲೆ ಕೈಪನ್ನು ಟೇಸ್ಟ್ ಮಾಡಬೇಕಾಗಿ ವಿನಂತಿ ಮಾಡಿಕೊಡುತ್ತೇವೆ ಈಗ ತೊಂಡೆಕಾಯಿ ಕಡಲೆ ಅಲ್ಲಿ ರೆಡಿ ಆಗಿದೆ ಲಾಸ್ಟ್ ಫೈನಲ್ ಟಚ್ ಅಪ್ಗೆ ಒಂದು ಕೊತ್ತಂಬರಿ ಸೊಪ್ಪು ಹಾಕಿರೋಣ ಓಕೆ ಇವತ್ತಿನ ನಮ್ಮ ತೊಂಡೆಕಾಯಿ ಕಡಲೆ ರೆಸಿಪಿ ರೆಡಿಯಾಗಿದೆ ಇವತ್ತು ನಮ್ದು ರೆಸಿಪಿ ಟೇಸ್ಟ್ ನೋಡ್ಲಿಕ್ಕೆ ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ ನಾನು ಕಬಾಬ್ ಸುದೀರಾ ಅವರಿಗೆ ಸ್ವಲ್ಪ ಅವರಿಗೆ ಸ್ವಲ್ಪ ಜಾಸ್ತಿ ಅದರಲ್ಲಿ ತಿಳುವಳಿಕೆ ಇರ್ತದೆ ಅಡಿಗೆ ಬಗ್ಗೆ ಟೇಸ್ಟ್ ನೋಡಿದ ಬಗ್ಗೆ ಎಲ್ಲ ಒಳ್ಳೆ ಇದಾರೆ ಸುಶಾಂತ್ ಇವತ್ತು ಈ ರೆಸಿಪಿಯ ಬಗ್ಗೆ ಏನಾದ್ರೂ ಮಾಡ್ಲಿಕ್ಕೆ ಎಂಜಾಯ್ ಆಯ್ತು ಫಸ್ಟ್ ವಿಡಿಯೋ ಅಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಆಯ್ತು ಇಡುವಾಗೆಲ್ಲ ಕೆಲವೊಂದು ಮಿಸ್ ಆಗಿತ್ತು ಅಡ್ಜಸ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋ ತಂಡ ಮಾಡ್ತೀನಿ ರೆಸಿಪಿ ಚೆನ್ನಾಗಿದ್ರೆ ಶೇರ್ ಮಾಡಿ ಓಕೆ ಬೇರೆ ಯಾವ್ದಾದ್ರು ರೆಸಿಪಿ ಬೇಕಾದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.